ನಾನು ರೂಪಾ ಕಲಾ ಶಶಿಧರ್ ಅವರ ಹತ್ರ ಶಾಸಕರಾಗಿರೋರ ಹತ್ರ ನಾನು ಆಕೆ ಮುಂದೆ ಸೋತಿದ್ದೀನಿ ನಾನು ಆಕೆ ಮುಂದೆ ನನ್ನ ಸೋಲನ್ನು ಕೂಡ ಒಪ್ಪಿಕೊಂಡೆ ಈ ಕೆಜಾಪ್ ತಾಲೂಕಿನ ಮತ್ತು ಮಾಲೂರು ತಾಲೂಕಲ್ಲಿ ಮತ್ತೆ ಕೋಲಾರ ತಾಲೂಕಲ್ಲಿ ಏನಾದರೂ ಒಂದು ಸೋಲು ಆಯ್ತು ಅದಕ್ಕೆ ಏನಾದರೂ ಯಾರು ಹೊಣೆ ಅಂದ್ರೆ ಆ ಮಹಾನ್ ಭಾವನೆ ನೇರ ಹೊಣೆ ಅಂತ ದಂಡನಾಯಕನ ಜೊತೆ ಇನ್ನೊಬ್ಬ ದಂಡನಾಯಕನು ಬಂದು ಸೇರ್ಕೊಂಡ್ರು ಈ ಇಬ್ಬರು ದಂಡನಾಯಕರು ಆಯ್ತು ಟೌನ್ ಅಲ್ಲಿ ಇದೆಲ್ಲ ಇರೋದ್ರಿಂದ ಇನ್ನೊಬ್ಬ ದಂಡನಾಯಕ ಬಂದು ಸೇರ್ಕೊಂಡ್ರು ಮೂರು ದಂಡನಾಯಕರು ಆದ್ರು ನೋಡ್ ಮನ್ ಕೃಷ್ಣ ಅಲ್ಲಿ ಎಕೆ ಪಾರ್ಟಿ ಸೌನ್ ಇಟ್ಕೊಂಡಿದ್ದಾರೆ ನಿನ್ನ ಹತ್ರ ಎಕೆ ಪಾರ್ಟಿ ಸೌನ್ ಇದ್ರೆ ಮಾತ್ರ ನಿನ್ನ ಜೊತೆ ಬಂದು ಯುದ್ಧ ಮಾಡ್ತೀನಿ ಇಲ್ಲಾಂದ್ರೆ ನಾನು ಮನೆಯಲ್ಲಿ ಕೂತ್ಕೊಳ್ತೀನಪ್ಪ ಅಂತ ಆ ದಂಡನಾಯಕರಿಗೆ ಎರಡನೇ ದಂಡನಾಯಕರಿಗೆ ಅವರಿಗೊಬ್ಬರು ಬಾಸ್ ಆ ಬಾಸ್ ಫೋನ್ ಮಾಡೋದು ಅನ್ನ ಮೋಹನ್ ಕೃಷ್ಣ ಎಕೆ ಪಾರ್ಟಿ ಸೌನ್ ನಡೆಸ್ಕೊಂಡ್ಬಂದ್ರೆ ನನ್ನ ಎಕೆ ಪಾರ್ಟಿ ಸೌನ್ ರೆಡಿಗೆ ಅವನ್ನ ಅಂತ ಹೇಳು ಪಾಪ ಇಲ್ಲಿ ಎರಡನೇ ದಂಡನಾಯಕರು ಸ್ಟಾರ್ಟ್ ಮಾಡಿದ್ರು ನಮ್ಮ ಬಾಸ್ ಹೇಳ್ತಾ ಇದ್ದಾರೆ ನೀನು ತೋರಿಸ್ಬೇಕಪ್ಪ ಅಂತ ನಮ್ಮ ಮನೆ ಕರ್ ತೋರಿಸಿದ ತಕ್ಷಣ ಆಯಪ್ಪನ ಫೋನ್ ಮಾಡಬೇಕಲ್ಲ ಅವ್ರ ಬಾಸ್ಗೆ ಅನ್ನ ಮೋಹನ್ ಕೃಷ್ಣ ಸೂಪಿಚ್ಚನ ಅಂತ ಅಪ್ಪ ನೀವು ಒಬ್ಬರು ಸೂಸ್ತಾ ಇಲ್ಲ ಎದುರುಗಸುಡಲ್ಲ ಕಣ್ಣಲ್ಲ ಸುಡಲ್ಲ ಅಂತ ಸಂಸದರಿಗೆ ಕೇಳಿಸ್ಬೇಕು ಬೋಲೋ ಭಾರತ್ ಮಾತಾ ಕೀ ಅಪ್ಪ ಕಾಂಗ್ರೆಸ್ ಅವರಿಗೆ ಎಷ್ಟು ಭಯ ಇತ್ತೋ ಏನೋ ಗೊತ್ತಿಲ್ಲ ನಮ್ಮ ಬಿಜೆಪಿ ಅವರಿಗೆ ಬಹಳಷ್ಟು ಭಯ ನಮ್ಮ ಟೀಮ್ ಮೇಲೆ ನೋಡಿದ್ರೆ ಅರ್ಥ ಆಯ್ತಲ್ಲ ಕಾಂಗ್ರೆಸ್ ಅವರಿಗೆ ಭಯ ಇದ್ದಿಲ್ಲ ನಮ್ಮ ಬಿಜೆಪಿಯ ಸಂಸದರಿಗೆ ಮತ್ತೆ ಕೆಲವು ಮುಖಂಡರಿಗೆ ನಮ್ಮ ಸುಬ್ಬಣ್ಣ ಅವರಿಗೆ ಬಹಳ ಭಯ ರವಿ ರೆಡ್ಡಿ ಸರ್ ಎಲ್ಲಾದರೂ ಹೋದ್ರೆ ಅವರಿಂದ ಕಳಿಸ್ಬಿಡೋದು ಏ ಕೇಳ್ಕೋ ಹೋಗೋ ಯಾರು ಓಟ್ ಹಾಕಿ ಹೇಳ್ತಾರೆ ಅಂತ ಅಂತ ಮತ್ತೆ ಇನ್ನೊಬ್ರು ಹಿರಿಯ ಮುಖಂಡರು ನಮ್ಮ ನವೀನ್ ರಾಮಣ್ಣ ಅವ್ರು ಇವತ್ತು ಕಿಂಗ್ ಮೇಕರ್ ನಾಳೆದು ಕಿಂಗ್ ಮೇಕರ್ ನಾಳೆದು ಕಿಂಗ್ ಮೇಕರ್ ಅಂತ ಮುಖಂಡರ ಮೇಲೇನೋ ಒಂದು ಆಪಾದನೆ ಹೊಂದಿಸೋರು ಏನೋ ಒಂದು ಹೆಚ್ಚು ಕಮ್ಮಿ ಆಗತ್ತೆ ಅಂತ ಅವ್ರಿಗೆ ಮೊದಲೇ ಅರ್ಥ ಇತ್ತು ಬಹುಶಃ ಗೊತ್ತಿತ್ತು ಅವ್ರಿಗೆ ಆದರೂ ಅವ್ರಿಗೆ ಒಂದರ ಏನೋ ಒಂದು ನೆಪ ಬೇಕಲ್ಲ ಇಂಡೈರೆಕ್ಟ್ ಆಗಿ ಏನೋ ಮಾಡಿದ್ರು ಇನ್ನೊಂದು ಅದೇನೋ ಅದು ಪಾಪ ನನ್ನ ಟೀಮ್ನ ನನ್ನ ಮುಖಂಡರುಗಳನ್ನ ನೋಡಿ ಅಷ್ಟು ಭಯ ಪಟ್ಟಿದ್ದೀರಾ ಅಂದ್ರೆ ಇವತ್ತು ಯಾರು ಗೆದ್ದಿರೋ ನಿಜ ಹೇಳ್ರಿ ನೋಡೋಣ ಇಲ್ಲಿ ಕೂತಿರೋಂಥವ್ರು ಗೆದ್ದಿರೋರು ಮೋಹನ್ ಕೃಷ್ಣ ಅಲ್ಲ ಈ ಒಂದು ಸಂದರ್ಭಕ್ಕೆ ನಾವು ನೀವೆಲ್ಲ ಸೇರಿ ನಾವು ಒಬ್ಬ ಮಹಾತ್ಮನಿಗೆ ಅವತ್ತು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಆ ಒಬ್ಬ ಮಹಾತ್ಮದ ವ್ಯಕ್ತಿಯಾದಂಥವ್ರಿಗೆ ಈ ಕೆಜಾಪ್ ತಾಲೂಕಿನ ಮತ್ತು ಮಾಲೂರು ತಾಲೂಕಲ್ಲಿ ಮತ್ತು ಕೋಲಾರ ತಾಲೂಕಲ್ಲಿ ಏನಾದರೂ ಒಂದು ಸೋಲು ಆಯಿತು ಅದಕ್ಕೇನಾದರೂ ಯಾರು ಹೊಣೆ ಅಂದರೆ ಆ ಮಹಾನ್ ಭಾವನೆ ನೇರ ಹೊಣೆ ಅಂತ ಮತ್ತೆ ಅವ್ರು ಕೆಲವು ಕಡೆ ಹೇಳ್ತಾ ಇದ್ರು ಏ ಮೋಹನ್ ಕೃಷ್ಣ ನೀನು ಈಶ್ವರಪ್ಪನಿಗಿಂತ ದೊಡ್ಡವನ ಏ ಮೋಹನ್ ಕೃಷ್ಣ ಜಗದೀಶ್ ಶೆಟ್ಟರ್ಗಿಂತ ದೊಡ್ಡವನ ಏ ಮೋಹನ್ ಕೃಷ್ಣ ಎಕ್ಸ್ ವೈ ಜಡ್ಗಿಂತ ದೊಡ್ಡವನ ಅಂತ ಅಣ್ಣ ನಾನು ಅವ್ರಿಗೆ ಯಾರಿಗೂ ದೊಡ್ಡವನಲ್ಲಣ್ಣ ನಾನು ಒಬ್ರಿಗೆ ಒಬ್ರಿಗೆ ದೊಡ್ಡವನಣ್ಣ ಮರ್ಯಾದೆ ಯಾರು ಕೊಡ್ತಾರೋ ಅವ್ರಿಗೆ ಮಾತ್ರ ನಾನು ಚಿಕ್ಕವನು ಮರ್ಯಾದೆ ಎಲ್ಲಿಲ್ಲ ಅವ್ರಿಗೆ ದೊಡ್ಡವನ ನಾವು ಅಂಥವ್ರನ್ನ ಓಡಿಸ್ಕೊಳ್ಳೋಂಥ ಅರ್ಹತೆನೂ ನಮಗಿಲ್ಲ ನಿಮ್ಮಂಥವ್ರ ಬಾಯಲ್ಲಿ ಅಂಥ ಮಹಾನ್ ಭಾವರ ಹೆಸರೇಳ ಯೋಗ್ಯತೆ ನಿಮಗೂ ಇಲ್ಲ ಮೊದಲು ನಾವು ಅದು ಅರ್ಥ ಮಾಡ್ತೀವಿ ಅದರಿಂದ ಇವತ್ತು ಕರೆದಿರೋಂಥ ಸಭೆ ಉದ್ದೇಶ ಇಷ್ಟೇ ನೋಡಿ ನಮ್ಮ ಹೆಣ್ಮಕ್ಳಾದಂಥ ಹಂಸವೇಣಿ ಅಕ್ಕ ಬಂದವರೆ ನಮ್ಮ ಸುರೇಶ್ ಆದಂಥವ್ರು ಇಲ್ಲಿ ಬಂದವರೆ ಇಲ್ಲಿ ಕೂತಿರೋರಿಗೆಲ್ಲರಿಗೂ ಕರುಣ ಸರ್ ಇಲ್ಲದಾರೆ ವಿಶೇಷವಾಗಿ ನಮ್ಮ ಅಜ್ಜುಬಾಯಿ ನಮ್ಮ ಅಣ್ಣನವರು ಇಲ್ಲಿರೋರಿಗೆಲ್ಲ ಒಂದೇ ಚಿಂತೆ ಇತ್ತು ಈ ಕೆಜಾಪ್ ತಾಲೂಕಲ್ಲಿ ಕೆಜಾಪ್ ತಾಲೂಕಲ್ಲಿ ಹುಟ್ಟು ಬೆಳೆದಂಥವ್ರನ್ನ ಒಬ್ಬರನ್ನ ಶಾಸಕರನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅದಕ್ಕೆ ಒಂದು ನಾಲ್ಕೈದು ಜನ ನಾಯಕರು ಬೇಕಾಗಿತ್ತು ಸೈನ್ಯನ ಕಟ್ಕೋಬೇಕಾದ್ರೆ ಆ ಸೈನ್ಯನ ಮುಂದೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಆ ಸೈನಿಕರು ಒಬ್ಬ ದಂಡನಾಯಕ ಬೇಕಾಗಿತ್ತು ಆ ಥರ ದಂಡನಾಯಕನಾಗಿ ನಮ್ಮ ನವೀನ್ ರಾಮಣ್ಣನವ್ರನ್ನ ಆಯ್ಕೆ ಮಾಡಿಕೊಂಡ್ರು ಆ ದಂಡನಾಯಕರು ಮುಂದೆ ಹೋಗ್ತಾ ಇರಬೇಕಾದ್ರೆ ಇನ್ನೂ ಒಬ್ರು ಬೇಕು ಅವರಿಲ್ಲ ಅಂದರೆ ಕಷ್ಟ ಆಗುತ್ತೆ ಅವರೇ ಈ ನಮ್ಮ ಎಂಟೈರ ಒಂದು ಸಿಪಾಯಿ ಕೋಟೆಯಲ್ಲಿ ಒಂದು ಜವಾಬ್ದಾರಿ ಐತೆ ಅವ್ರನ್ನೂ ಕರ್ಕೋಬೇಕು ಅಂತೇಳಿ ಈ ಒಬ್ಬ ದಂಡನಾಯಕನ ಜೊತೆ ಇನ್ನೊಬ್ಬ ದಂಡನಾಯಕನು ಬಂದು ಸೇರ್ಕೊಂಡ್ರು ಈ ಇಬ್ಬರು ದಂಡನಾಯಕರು ಆಯಿತು ಇದಾದ ನಂತರ ಟೌನಲ್ಲಿ ಆತ ಇನ್ನೂ ಬಹಳ ಶಕ್ತಿವಂತ ಟೌನಲ್ಲಿ ಯುದ್ಧ ಮಾಡಬೇಕಂತಂದರೆ ಗುಂಡು ಫೈರ್ ಮಾಡೋಂಥದ್ದು ಬೇಕು ಕತ್ತಿ ಯುದ್ಧ ಮಾಡೋದಕ್ಕೆ ಬೇಕು ಎಲ್ಲದಕ್ಕಿಂತ ಮಿಚ್ಚವಾಗಿ ಇನ್ನೂ ಏನೇನೋ ಮಾಡೋ ಯುದ್ಧ ಅಂತ ಬೇಕು ಯಾಕಂದರೆ ಹಳ್ಳಿ ಜನ ಬರೀ ಬಿಲ್ಲು ಬಾಣ ಬಿಡೋರಲ್ವಾ ಟೌನಲ್ಲಿ ಇದೆಲ್ಲ ಇರೋದ್ರಿಂದ ಇನ್ನೊಬ್ಬ ದಂಡನಾಯಕ ಬಂದು ಸೇರಿಕೊಂಡ್ರು ಮೂರು ದಂಡನಾಯಕರು ಆದರು ಈ ಮೂರು ದಂಡನಾಯಕರಲ್ಲಿ ಒಬ್ಬ ದಂಡನಾಯಕ ಮಾತ್ರ ಒಂದು ಧರ್ಮ ಒಂದು ನಿಯತ್ತು ಅದರಲ್ಲಿ ಬಡತನ ನಮಗೆ ಯಾವುದು ಕುಲ ಇಲ್ಲ ನಾವೆಲ್ಲ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಕೆಜಾಪ್ ತಾಲೂಕಿನಂತೆ ಉಳಿಸ್ಬೇಕಂತ ಒಬ್ಬ ದಂಡನಾಯಕ ಮಾತ್ರ
ಇಡೀ ಹಗಲು ರಾತ್ರಿ ನಮ್ಮಿಲ್ಲಿ ಕುತ್ಕೊಂಡಿರೋ ಮಹಾನ್ ಭಾವರು ಇಲ್ಲಿ ಇದ್ದಾರೆ ಅಂತವ್ರಿಗೆಲ್ಲ ಜೊತೆ ಸೇರಿ ಒಂದು ಸೈನ್ಯವನ್ನ ಮುನ್ನಡೆಸುವಂತ ಕೆಲಸ ಮಾಡ್ತಾ ಇದ್ರು. ಬಟ್ ನಮ್ಮ ದೌರ್ಭಾಗ್ಯಕ್ಕೆ ಇನ್ನೊಬ್ಬರು ದಂಡನಾಯಕರು ಬಂದ್ರಲ್ಲ ಪಕ್ಷದಲ್ಲಿ ನಾನು ದೊಡ್ಡವರು ಅಂತ ಅವ್ರು ನನಗೆ ಆರ್ಡರ್ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಆರ್ಡರ್ ಹಾಕೋದಕ್ಕೆ ಸ್ಟಾರ್ಟ್ ಹೆಂಗ್ ಗೊತ್ತಾ, ನೋಡು ಮೋಹನ್ ಕೃಷ್ಣ ಅಲ್ಲಿ ಎ ಕೆ ಪಾಟೀಲ್ಸವ್ನ ಇಟ್ಕೊಂಡಿದ್ದಾರೆ, ನಿನ್ನ ಹತ್ರ ಎ ಕೆ ಪಾಟೀಲ್ಸವ್ನ ಇದ್ರೆ ಮಾತ್ರ ನಿನ್ ಜೊತೆ ಬಂದು ಯುದ್ಧ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಮನೇಲಿ ಕುತ್ಕೊಳ್ತೀನಪ್ಪ ಅಂತ ಇದ್ರು. ಈಗ ನಾನು ಏನ್ ಹೇಳ್ಬೇಕು, ಎ ಕೆ ಪಾಟೀಲ್ಸವ್ನ ಆಯ್ತು ಅಂತ ಹೇಳ್ಬೇಕು ಇಲ್ಲ ಅಂತ ಹೇಳ್ಬೇಕು ಆಯ್ತು ಅಂತಂದೆ. ಆ ದೊಡ್ಡ ನಾಯಕರಿಗೆ ಎರಡನೇ ದೊಡ್ಡ ನಾಯಕರಿಗೆ ಅವ್ರಿಗೊಬ್ರು ಬಾಸು, ಆ ಬಾಸಿಗೆ ಫೋನ್ ಮಾಡೋದು ಅಣ್ಣ ಮೋಹನ್ ಕೃಷ್ಣ ಕೆ ಕೆ ಪಾಟೀಲ್ಸವ್ನ ನಡೆಸ್ಕೊಂಬಣ್ಣ, ಎ ಕೆ ಪಾಟೀಲ್ಸವ್ನ ರೆಡಿಗ ಅವನ್ನ ಅಂತ ಹೇಳೋದು. ಓ ಆಯಪ್ಪ ಎ ಕೆ ಪಾಟೀಲ್ಸವ್ನ ರೆಡಿನಾ, ಒಕ್ಕಿತ ಚೆಕ್ಸ್ ಅಯ್ಯಪ್ಪ ಅನ್ನೋದು. ಆದ್ರೆ ಇಲ್ಲೊಬ್ಬ ದಂಡನಾಯಕ ಇದಾನಲ್ಲ ಮೊದಲನೇ ದಂಡನಾಯಕ, ಅವ್ರು ನನಗೆ ಧೈರ್ಯ ತುಂಬ್ತಾ ಇದ್ರು. ಮೋಹನ್ ಕೃಷ್ಣ ಎ ಕೆ ಪಾಟೀಲ್ಸವ್ನ ಅಂತ ಎ ಕೆ ಪಾಟೀಲ್ಸವ್ನ ಉಂದಿಯೇ ಚೆಪ್ಪು, ನೀಕೇಮನಗನ ಇಂತ ಕಾವಲಂತೇ ಅಂತಕಾದ ಇಂತುಂದಿ ಅಂತ ಚೆಪ್ಪು, ನೀ ಜತ್ಲ ನೀನು ಉಂಡಾನು ಅಂತ ಆ ದಂಡನಾಯಕ ನನಗೆ ಭರವಸೆ ಕೊಟ್ಟ. ಇದ್ರ ಎಲ್ಲರ ಜೊತೆ ಇನ್ನಿಬ್ರು ಇಲ್ಲಿ ಕೂತಿದ್ದಾರೆ, ಅವ್ರ ಹೆಸರುಗಳೆಲ್ಲ ಅವ್ರು ನನಗೆ ಒಂದು ಕಿವಿ ಚುಚ್ಚು ಅಂತ ಅವಾಗವಾಗ ಚುಚ್ಚುತ್ತಾ ಇದ್ರು. ಯಾಡ ಮಾನ ಮರೆದು ಪಾಗೊಡ್ಕೋಕುದ್ದು, ಏನ್ ಪಾಗೊಡ್ಕೋಕುದ್ದು, ಇಚ್ಚಿನ ಮಾಟ ನೆರವೇರಿಸಲ್ಲ, ಪೆದ್ದ ಚಿನ್ನ ಗೌರವ ಪಟ್ಕೋವಲ್ಲ, ಇವ್ರು ನೀವು ಈನಾಯಂಗ ಚುಡ್ಕೋದು, ಇವಂತ ಉಂಟೆನೇನಪ್ಪ ಮನ ಎಮ್ ಎಲ್ ಎ ಅಂತ ಇಲ್ಲಿರೋ ನನ್ನ ಬುದ್ಧಿ ಮಾತೇಳಿ ಯುದ್ಧಕ್ಕೆ ರೆಡಿ ಮಾಡ್ತಾ ಇದ್ದೆ. ನಾನು ಯುದ್ಧಕ್ಕೆ ರೆಡಿ ಆಗ್ತಾ ಬಂದೆ. ಪಾಪ ಇಲ್ಲಿ ಎರಡನೇ ದಂಡ ನಾಯಕರು ಸ್ಟಾರ್ಟ್ ಮಾಡಿದ್ರು, ನಮ್ಮ ಬಾಸ್ ಹೇಳ್ತಾ ಇದ್ದಾರೆ ನೀನು ತೋರಿಸ್ಬೇಕಪ್ಪ ಅಂತ. ಏನ್ ತೋರಿಸ್ಬೇಕಂತ ಎಲ್ಲರಿಗೂ ಗೊತ್ತಿರ್ಬೇಕು. ಆಯ್ತಪ್ಪ ಅಂತ ಒಂದ್ ದಿವಸ ನಮ್ಮ ಮನೆಗೆ ಕರೆದು ತೋರಿಸ್ಬಿಟ್ಟೆ. ನಮ್ಮ ಮನೆ ಕರೆದು ತೋರಿಸಿದ ತಕ್ಷಣ ಆಯಪ್ಪನ ಫೋನ್ ಮಾಡ್ಬೇಕಲ್ಲ ಅವ್ರ ಬಾಸ್ಗೆ, ಅಣ್ಣ ಮೋಹನ್ ಕೃಷ್ಣ ಸೂಪಿಚ್ಚನ ಅಂತ. ಆಯಪ್ಪ ಬಾಸ್ ಸೂಸ್ತವಪ್ಪ ಅಂತಂತ ಕರೆಕ್ಟ್ ಗ ಸೂಚನ ಫೋಟೋ ಕೂಡ ಕೊಟ್ಕೊಂಡ, ವಿಡಿಯೋ ಬೇರೆ. ಅಪ್ಪ ನೀವು ಹೋಗ್ಬಿಟ್ಟು ಸೂಸ್ತಾ ಇಲ್ಲ, ನೀನು ಎದುರುಗ ಸುಳಲ್ಲ ಕಣ್ಣಲ್ಲ ಸುಳಲ್ಲ ಅಂತ ದೊಡ್ಡ ಪಾಪ ವಿಡಿಯೋ ಮಾಡ್ಕೊಂಡು ತೋರಿಸೋದು ನಾಯ್ಕು. ಬಾಸ್ ಮೋಹನ್ ಕೃಷ್ಣ ಅಂತ ಬಾಗುಂಡಪ್ಪ ಅಂತ ಬಾಗುಂದಪ್ಪ, ನೀನ್ ಚೆಪ್ಪಿಂದಂತ ರೆಡಿಗ ಒಂದಪ್ಪ ಅಂತ ರೆಡಿಗ ಒಂದಪ್ಪ. ಇಷ್ಟೆಲ್ಲ ಮಾಡಿದ್ರು ಇಲ್ಲಿರೋಂತ ದಂಡ ನಾಯಕರು ಒಂದು ಸತ್ಯನ ಮಾಡ್ತಾರೆ, ಒಂದು ಪ್ರಮಾಣ ಮಾಡುತ್ತೆ, ನಿಮ್ಗೆಲ್ಲ ಗೊತ್ತಿರಬೇಕು. ನೀನು ಕುತ್ಕೊಂಡಿರೋದು ಯಾವುದೇ ಕಾರಣಕ್ಕೂ ನಾನು ಎಕ್ಸ್ ವೈ ಜೆಡ್ ಜೊತೆ ಹೋಗಲ್ಲ ಅಂತ ಇಲ್ಲಿರುವಂತ ಎರಡನೇ ದಂಡ ನಾಯಕ ಕೆಜಿಎಫ್ ಅಲ್ಲಿರುವಂತ ಮೂರನೇ ದಂಡ ನಾಯಕ ನನ್ನ ಹತ್ರ ಪ್ರಮಾಣ ಮಾಡಿರ್ತಾರೆ. ಪ್ರಮಾಣ ಮಾಡಿದ ನಂತರ ಸುಳ್ಳು ಹೇಳಬಾರ್ದು, ನಾನು ಸುಳ್ಳು ಹೇಳಿದ್ರೆ ಭಗವಂತ ನನ್ನ ಒಪ್ಪಲ್ಲ. ಇಷ್ಟು ಜನ ಪ್ರೀತಿ ವಿಶ್ವಾಸ ನನಗೆ ಆ ಭಗವಂತ ಮೋಸ ಮಾಡ್ತಾನೆ. ಕೆಲವು ದಿನಗಳ ಕಾಲ ನನ್ನ ಜೊತೆ ರಾತ್ರಿ ಅವರು ಕಷ್ಟನೂ ಪಟ್ಟರು, ದೀಪ ಬರಬೇಕು ಅಂತೇಳಿ ಕಷ್ಟನೂ ಪಟ್ಟರು. ಬಟ್ ಅವ್ರಿಗೂ ಗೊತ್ತಾಗೋಯ್ತು ಇದು ಅವ್ರ ಬಾಸ್ಗಳಾಗಿರೋಂಥವ್ರು ಇದು ಬಿಡಲ್ಲ ಅಂತ. ಅದಾಗಿದ ತಕ್ಷಣನೇ ನನ್ನ ಜೊತೆ ಪ್ರಮಾಣ ಮಾಡಿದವ್ರು ಕೂಡ ಹೋಗಿ ಅವ್ರ ಜೊತೆ ಸೇರ್ಕೊಂಡ್ರು. ಸೇರ್ಕೊಂಡಿದ್ದು ನನ್ನ ದುಃಖ ಇಲ್ಲ. ಬಿ ಜೆ ಪಿ ಪಕ್ಷ ನಂದು ಅಂತಿರಲ್ಲ, ಬಿ ಜೆ ಪಿ ಪಕ್ಷ ನಮ್ಮ ರಕ್ತದಲ್ಲಾಯ್ತೆ ಅಂತಿರಲ್ಲ, ಬಿ ಜೆ ಪಿ ಪಕ್ಷಕ್ಕೆ ನಾನು ದ್ರೋಹ ಮಾಡಲ್ಲ ಅಂತಿರಲ್ಲ. ಆಗಿದ್ದಂಥ ಒಂದು ಪಕ್ಷದಲ್ಲಿ ಇಲ್ಲಿರುವಂಥ ನಾಯಕರು ಇಷ್ಟು ಜನ ಇರಬೇಕಾದ್ರೆ ನನ್ನ ಬಿಟ್ಬಿಡಿ, ನನ್ನ ಹತ್ರ ನಮ್ಮ ಎಂ ಪಿ ಅವ್ರು ಹೇಳಿರೋದು 100 ಓಟೋ 200 ಓಟೋ ಐತೆ ಅದನ್ನು ಇಲ್ಲ ಅಂದ್ಕೊಳ್ಳೋಣ. ನೀವಿಬ್ಬರು ಮಂಡಲಾಧ್ಯಕ್ಷರು ಆಗಂಥವ್ರು ಇಷ್ಟು ಜನ ನಾಯಕರನ್ನು ಬಿಟ್ಟು ನೀವು ಚುನಾವಣೆಗೆ ಯಾಕೆ ಹೋದ್ರಿ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ನಿಮಗೆ ಬಿ ಜೆ ಪಿ ಪಕ್ಷದ ಮೇಲೆ ಎಷ್ಟು ನಿಷ್ಠಾವಂತಿಕೆ ಎಷ್ಟು ನಂಬಿಕೆ ಐತೆ ಅನ್ನೋದು ನನ್ನ ಮೊದಲನೇ ಪ್ರಶ್ನೆ. ಇವತ್ತು ಬಿ ಜೆ ಪಿಗೆ ಸೋಲಿಗೆ ಹೊಣೆಗಾರಿಕೆ ಯಾರು ಒತ್ತೀರ ಅನ್ನೋದು ನಂದು ಎರಡನೇ ಪ್ರಶ್ನೆ. ಇವತ್ತು ಕೇವಲ ಒಬ್ಬ ಸಂಪಂಗಿಯವ್ರನ್ನ ಮಾತ್ರ ಬಿ ಜೆ ಪಿಗೆ ಸೋಲು ಹೊಣೆ ಅನ್ನೋದು ನಮ್ಮ ಇಲ್ಲಿ ಕೂತಿರೋಂಥವ್ರೆಲ್ಲರದು ಒಂದು ತಪ್ಪಾಗತ್ತೆ. ಸಂಪಂಗಿ ಬೇಡ ಅಂತ ಮೊದಲಿನಿಂದ ಹೇಳ್ಕೊಂಬಂದಂಥವ್ರು ಈ ಇಬ್ಬರು ನಾಯಕರಲ್ಲೂ ಇದ್ದಾರೆ. ಮೊದಲನೇ ಎರಡನೇ ದಂಡ ನಾಯಕ ಮೂರನೇ ದಂಡ ನಾಯಕನು ಇದ್ದಾರೆ. ನಮ್ಮ ಮೊದಲನೇ ದಂಡ ನಾಯಕನಾದವರು ಅವ್ರು ಬೇಡ ಅಂತ ಇವತ್ತು ಬೇಡ ಅಂತಾನೆ ಅವ್ರ ಜೊತೆ ಕಾಣಿಸ್ಕೊಂಡಿಲ್ಲ. ನೀವಿಬ್ಬರುಗಳಾದಂಥವ್ರು ಜನರನ್ನ ದಿಕ್ಕು ತಪ್ಪಿಸಿ ಇವತ್ತು ಪಾರ್ಟಿಯ ಒಂದು ಸೋಳಿಗೆ ನೀವು ಒಂದು ಹೊಣೆಗಾರಿಕೆ ಅಂತ ನನ್ನ ಒಂದು ಮನಸ್ಸಲ್ಲಿರುವಂಥ ಅಭಿಪ್ರಾಯನ. ಮುಂದಿನ ದಿನಗಳಲ್ಲಾದರೂ ಮೋಹನ್ ಕೃಷ್ಣ ಥರ ಯಾರೇ ಬಂದರೂ ಸಹ ಅವ್ರನ್ನ ನಂಬಿಸಿ ಕೈ ಬಿಡುವಂಥ ಕೆಲಸ ತಾವು ಮಾಡ್ಕೋಬಾರ್ದು ಅಂಥೇಳಿ ಈ ನನ್ನ ಎಲ್ಲರ ಮುಖಂಡರ ಒಂದು ಪರವಾಗಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇದು ಇದೊಂದು ಭಾಗ. ಎರಡನೇ ಭಾಗ, ಬಹುಶಃ ಇವತ್ತು ನಾನು ಇಲ್ಲಿ ಕೂತಿರೋರು ಎಲ್ಲರೂ ಸೇರಿ ನಾವು ಒಂದು ಒಪ್ಪಿಕೊಳ್ಳಬೇಕಾಗತ್ತೆ.
ನಮ್ಮ ರವಿ ಸರ್ ಹೇಳಿದ್ರು ಆ ಮಾತು ಮಾತಾಡಬಾರ್ದು ಅಂತ. ಬಟ್ ಇವತ್ತು ರೂಪಕಲಾ ಅವರ ಹತ್ರ ನೀನು ಅವತ್ತು ನನ್ನ ಹೆಣ್ಮಗಳು ಇಲ್ಲಿ ಬಂದಿದ್ದಾರೆ, ಆಕೆ ಸಹ ನಿಮ್ಮ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅಂತೇಳಿ ಜೋರಾಗಿ ಕೂಗಾಡಿದಾಗ ಅನೇಕ ರೋಗಿ ಆಕೆನ ಒಂದು ಹೆಣ್ಮಗಳು ಅನ್ನೋದು ನೋಡಿದ್ರ ಕೈ ಹಿಡಿದು ಅಡ್ಡ ತಳ್ಳಿ ನೂಕಾಡಿರುವಂಥ ಪ್ರಸಂಗಗಳು ನಡೆದಿರುವಂಥವೈತೆ. ಇಲ್ಲಿ ಕೂತಿರೋ ಎಲ್ಲರೂ ಪ್ರತಿಯೊಬ್ಬರು ಬಿ ಜೆ ಪಿಯ ಪಕ್ಷದ ಪರವಾಗಿ ಬಿ ಜೆ ಪಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಆಕೆನ ಮತ್ತು ಆಕೆ ಪಕ್ಷನ ವಿರೋಧಿಸುವಂಥ ಘಟನೆಗಳು ನಡೆದೈತೆ. ಆದರೆ ಇವತ್ತಿನ ಪರಿಸ್ಥಿತಿಗಳಲ್ಲಿ ನಮ್ಮೆಲ್ಲರ ಹೋರಾಟಕ್ಕೆ ನಮ್ಮೆಲ್ಲರ ಒಂದು ಆ ಎಮ್ಮನ್ನ ವಿರೋಧ ಮಾಡ್ಕೊಂಡು ಮಾಡಿದ್ದಕ್ಕೆ ನಾವು ಸೋತಿದ್ದೀವಿ. ಯಾರತ್ರ ಸೋತಿದ್ದೀನಿ ಅಂದರೆ ನೇರವಾಗಿ ನಾನು ಒಪ್ಕೊಳ್ತಾ ಇದ್ದೀನಿ. ನಾನು ರೂಪಾ ಕಲಾ ಶಶಿಧರ್ ಅವ್ರ ಹತ್ರ ಶಾಸಕರಾಗಿರೋರ ಹತ್ರ ನಾನು ಮಾಡಿದಂಥ ಆರೋಪಗಳಲ್ಲಿ ಅಥವಾ ನಾನು ಮಾಡಿದಂಥ ಹೋರಾಟಗಳಲ್ಲಿ ನನ್ನ ಒಂದು ಪಕ್ಷದ ಹಿತದೃಷ್ಟಿಯಿಂದ ನನ್ನ ಪಕ್ಷದ ಒಳಗಡೆ ಇರೋ ನಾಯಕರ ಕಾರಣಗಳಿಂದ ನಾನು ಇವತ್ತು ಆಕೆಯ ಮುಂದೆ ಸೋತಿದ್ದೀನಿ. ನಾನು ಆಕೆ ಮುಂದೆ ನನ್ನ ಸೋಲನ್ನು ಕೂಡ ಒಪ್ಕೊಳ್ತೀನಿ. ಸೋಲು ಅಂದರೆ ಜನರ ಪ್ರೀತಿ ವಿಶ್ವಾಸದಿಂದ ಸೋಲಲ್ಲ, ಸೋಲು ಅಂತಂದರೆ ಧರ್ಮದ ಯುದ್ಧದಲ್ಲಿ ಗೆಲ್ಲಂಥ ಗೆಲುವಲ್ಲ ಆಕೆದು. ಸೋಲು ಅಂತಂದರೆ ನಿಜವಾದ ಗೆಲುವು ಅನ್ನೋದು ಆಕೆಗೂ ಬರಲ್ಲ. ನಾನು ಸೋಲಾಗಿರೋದು ಒಂದೇ ಒಂದು ಹತ್ರ, ನನ್ನ ಹತ್ರ ಹಣ ಬಲ ಇಲ್ಲ ಅನ್ನೋದರಲ್ಲಿ ಒಂದರಲ್ಲಿ ಸೋಲಾದರೆ, ಎರಡನೇದು ಅಧಿಕಾರದ ಬಲ ಇಲ್ಲ ಅನ್ನೋದರಲ್ಲಿ ಸೋಲಾದರೆ, ಮೂರನೇದು ನಮ್ಮ ಒಂದು ತಾಲೂಕಲ್ಲಿರ್ಬೋದು ಅಥವಾ ನಮ್ಮ ಡಿಸ್ಟ್ರಿಕ್ಟಲ್ಲಿರ್ಬೋದು ಒಬ್ಬ ಪ್ರಬಲ ವ್ಯಕ್ತಿಯಿಂದ ಈ ಮೂರು ಕಾರಣಗಳಿಂದ ನಾನು ಆಕೆಯಿಂದ ಸೋಲಾಗಿದ್ದೀನಿ. ಆಕೆಯ ಮುಂದೆ ನನ್ನ ಸೋಲನ್ನು ಕೂಡ ಒಪ್ಕೊಳ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸೇರಿ ನಾವೆಲ್ಲರೂ ಒಗ್ಗೂಡಿ ಪಕ್ಷವನ್ನು ಕಟ್ಟೋಣ ಅನ್ನೋದಕ್ಕಿಂತ ಮೊದಲು ನಾವೆಲ್ಲ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗೋದ್ರ ಮುಂದೆ ಮೊದಲನೇ ಪ್ರಶ್ನೆ ನೀವು ಗೊತ್ತಿರೋರಿಗೆಲ್ಲ, ಮೋಹನ್ ಕೃಷ್ಣ ನಮ್ಮ ಕೈ ಹಿಡಿತಾನ, ಮೋಹನ್ ಕೃಷ್ಣ ನಮ್ಮನ್ನು ಕೈ ಬಿಡಿದ್ರೆ ನಡೆಸ್ಕೊಳ್ತಾನ, ಮೋಹನ್ ಕೃಷ್ಣ ಜೊತೆ ಇದ್ದರೆ ಏನು ಕರೆಕ್ಟ್ ಅಲ್ವಾ, ಇದಾಯ್ತಲ್ವಾ? ಯಾಕೆ ನನ್ನ ಹತ್ರ ಅಧಿಕಾರ ಇಲ್ಲ, ಸಂಪಂಗಿಯವ್ರ ಹತ್ರ ಆದರೂ ಎಂ ಪಿ ಅವರು ಇದ್ದಾರೆ, ನನ್ನ ಹತ್ರ ಎಂ ಪಿನೂ ಇಲ್ಲ. ಎಲ್ಲದಕ್ಕೂ ಮಿಗಿಲಾಗಿ ಇನ್ನೊಂದು ದೊಡ್ಡ ಪ್ರಶ್ನೆ, ನಮ್ಗೆ ಯಾರು ದಿಕ್ಕು? ನಾವು ಒಂದು ಕಡೆ ಕಾಂಗ್ರೆಸ್ಸಲ್ಲೂ ಇಲ್ಲ, ಒಂದು ಕಡೆ ಬಿ ಜೆ ಪಿಯಲ್ಲೂ ಇಲ್ಲ, ಇದು ಯಾರೋ ಒಬ್ಬ ರೈತ ಮಗನ ಬಡವ್ರ ಮನೇಲಿ ಬಂದು ಕೂತಿದ್ದೀರಿ, ನಮ್ಗೆ ಯಾರು ದಿಕ್ಕು? ನಿಮ್ಮೆಲ್ಲರಿಗೂ ನಾನು ನನ್ನ ತಾಯಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಈ ಕೇಜ ಮಣ್ಣಿನ ಮೇಲೆ ಪ್ರಮಾಣ ಮಾಡ್ತೀನಿ. ಯಾವತ್ತೇ ಆಗಲಿ ನ್ಯಾಯಕ್ಕೆ ಸದಾ ನಿಮ್ಮ ಜೊತೆ ಇರ್ತೀನಿ, ಒಳ್ಳೇದಕ್ಕೆ ಎಲ್ಲ ಬಿಟ್ಟು ಸಮಾಜ ಸೇವೆ ಅಂತ ಮೊದಲನೇ ಮಾಡ್ತಾ ಇರೋವಂಥ ವ್ಯಕ್ತಿ ಮೋಹನ್ ಕೃಷ್ಣನೇ. ಸುಮಾರು 4 ವರ್ಷದಿಂದ ನಾನು ನನ್ನ ಸಮಾಜ ಸೇವೆ ಮಾಡ್ಕೊಂಬಂದಿದ್ದೀನಿ. ನಾನೊಬ್ಬ ನಾಯಕನನ್ನು ನಂಬಿದ್ದೀನಿ. ಇವಾಗ ಮತ್ತೆ ಇಲ್ಲಿ ಗುತ್ತಿರೋಂಥ ಇಬ್ಬರು ದೊಡ್ಡ ನಾಯಕರಿದ್ದಾರೆ, ಇಲ್ಲಿ ಗುತ್ತಿರೋಂಥ ಎಲ್ಲ ನಾಯಕರಿದ್ದಾರೆ. ಆ ನಾಯಕರ ಒಂದು ಸಹಕಾರದಿಂದ, ನವೀನ್ ರಾಮ್ ಅವರು ಮತ್ತು ರವಿ ರೆಡ್ಡಿ ಅವರು, ಪ್ರಸನ್ನ ರೆಡ್ಡಿ ಅವರ ಒಂದು ಸಹಮತದಿಂದ, ಇದೆಲ್ಲ ಬಿಟ್ಟು ಇಲ್ಲಿ ಗುತ್ತಿರೋಂಥ ನಾನೆಲ್ಲರ ಮುಖಂಡರ ಒಂದು ಬೆಂಬಲದಿಂದ, ನಿಮ್ಮ ಆಶೀರ್ವಾದದಿಂದ ಸದಾ ಯಾವತ್ತೇ ಇರಲಿ ನನ್ನ ಉಸಿರಲ್ಲಿ ಉಸಿರಿರೋವರೆಗೂ, ನನ್ನ ಶಕ್ತಿ ಇರೋವರೆಗೂ ನಿಮ್ಮ ಜೊತೆ ನಾನು ಇರ್ತೀನಿ. ಯಾರಿಗೂ ಭಯ ಪಡಬೇಡ್ರಿ. ಒಂದೇ ಒಂದು ಉದಾಹರಣೆ ಕೊಡ್ತೀನಿ. ಕೆಲವರು ಕ್ಯಾಂಡಿಡೇಟ್ಗಳಾದರೂ ಸಹ ಸ್ವಿಚ್ ಆಫ್ ಮಾಡ್ಕೊಂಡಿದ್ರು, ಕರೆಕ್ಟ್ ಅಲ್ವಾ? ಆದರೆ ನಿಮ್ಮ ಮೋಹನ್ ಕೃಷ್ಣ ಕ್ಯಾಂಡಿಡೇಟ್ ಇಲ್ಲ ಅಂದ್ರೂ ನಾನು ನಿಮ್ಮ ಜೊತೆ ಸದಾ ಇದ್ದೀನಿ. ಯಾಕೆ ಅಂದರೆ ಇಲ್ಲಿ ಹುಟ್ಟಿ ಬೆಳೆದಿರೋಂಥ ಋಣ ತೀರಿಸೋಂಥ ದಿನಗಳು ಇನ್ನೂ ದೂರ ಐತೆ. ಮುಂದಿನ 5 10 ವರ್ಷಗಳೆಲ್ಲ ಸದಾ ನಿಮ್ಮ ಜೊತೆ ಇರ್ತೀನಿ. ರಾಜಕೀಯ ವಿಚಾರಗಳಿಗೆ ಬಂದರೆ, ಮುಂದಿನ ಪರಿಸ್ಥಿತಿಗಳ ವಿಚಾರಕ್ಕೆ ಬಂದರೆ ಮತ್ತೊಂದು ಸಭೆ ಸೇರೋಣ. ನನಗೆ ನಿಜವಾಗಿ ಹೇಳಬೇಕಂತಂದರೆ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ಮೇಲೆ ನಂಬಿಕೆ ಹುಟ್ಟೋಯ್ತು. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಡಿಸ್ಟಿಕ್ಕಲ್ಲಿ ಯಾರೊಬ್ಬರು ದೊಡ್ಡವರಿದ್ದಾರೆ ಅವ್ರ ಮೇಲಂತೂ ನಮಗೆ ಯಾವುದೇ ರೀತಿಯಾದಂಥ ವಿಶ್ವಾಸ ಇಲ್ಲ. ವಿಶೇಷವಾಗಿ ಈ ನಮ್ಮ ತಾಲೂಕಲ್ಲಿರುವಂಥ ಬಿ ಜೆ ಪಿ ನಾಯಕರ ಮೇಲೂ ನನಗೆ ವಿಶ್ವಾಸ ಹೋಗೈತೆ. ಅದು ನಿಮಗೆ ಬಿಟ್ಟಿರೋಂಥದ್ದು, ನಾನು ಹೇಳೋ ಸುಳ್ಳಾಗುತ್ತ. ಮುಂದಿನ ದಿನಗಳಲ್ಲಿ ಒಬ್ಬ ನಿಷ್ಠಾವಂತ ಬಿ ಜೆ ಪಿಯ ಕಾರ್ಯಕರ್ತನಾಗಿ, ನಿಮ್ಮ ಜೊತೆ ನಿಮ್ಮ ಸೇವಕನಾಗಿ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ. ಯಾರೂ ನೊಂದ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ಒಂದಕ್ಕೆ ಮಾತ್ರ ನಮಗೆ ಎಮ್ ಎಲ್ ಎ ಅವ್ರು ಬೇಕಾಗಿರೋದು, ಒಂದು ನಮ್ಮ ಊರನ್ನು ಅಭಿವೃದ್ಧಿ ಮಾಡಬೇಕಾದ್ರೆ ನಮ್ಮ ಎಮ್ ಎಲ್ ಎ, ಕರೆಕ್ಟ್ ಅಲ್ವಾ? ಇನ್ನೊಂದಕ್ಕೆ ಮಾತ್ರ ಎಮ್ ಎಲ್ ಎ ಬೇಕಾಗುತ್ತೆ. ನಾವೆಲ್ಲೋ ತಪ್ಪು ಕೆಲಸ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ತಪ್ಪನ್ನು ತಿದ್ಕೊಳ್ಳೋಂಥ ಕೆಲಸ ಬರುತ್ತೆ. ನ್ಯಾಯಯುತವಾಗಿ ನಾವು ನಮ್ಮ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲೇ ನಾವು ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋಂಥ ಕೆಲಸ ಮಾಡೋಣ. ಇಲ್ಲಿರೋಂಥವ್ರು ಯಾರು ನಿದೆಗೆಟ್ಕೊಬೇಡ್ರಿ. ಒಂದಂತೂ ಭಾಳ ಖುಷಿಯಿಂದ ಹೇಳ್ತೀನಿ, ನನ್ನ ಹತ್ರ ಅಧಿಕಾರ ಇಲ್ಲ, ಇನ್ನೂ 5 ಮೋಹನ್ ಕೃಷ್ಣ ಜೊತೆ ಬರಬೇಕು. ಬಿ ಜೆ ಪಿ ಅವ್ರು ಏನು ಅನ್ಕೊಳ್ತಾರೋ,
ಎಂಎಲ್ಎ ಅವರು ಕಾಂಗ್ರೆಸ್ ಅವರು ಏನ್ ಅನ್ಕೊಳ್ತಾರೋ, ಜೆಡಿಎಸ್ ಅವರು ಏನ್ ಅನ್ಕೊಳ್ತಾರೋ, ರಾಜೇಂದ್ರನ್ ಅವರು ಏನ್ ಅನ್ಕೊಳ್ತಾರೋ ಅನ್ನೋದೆಲ್ಲ ಬಿಟ್ಟು ನೀವಿಷ್ಟು ಜನ ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದ್ರೆ ಇದು ನನ್ನ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಾನು ಅನ್ಕೊಂಡಿರಲಿಲ್ಲ ಇಷ್ಟು ಸಂಖ್ಯೆಯಲ್ಲಿ ನೀವು ಬರ್ತೀರ, ಯಾಕಂದ್ರೆ ನನ್ನ ಹತ್ರ ಏನೂ ಇಲ್ಲ, ಜಾಬು ಖಾಲಿ, ಅಧಿಕಾರ ಖಾಲಿ, ಎಲೆಕ್ಷನ್ ಖಾಲಿ, ನನ್ನ ಹತ್ರ ಬರಲ್ಲ ಅನ್ಕೊಂಡಿದ್ದೆ. ಎಲ್ಲರೂ ಬಂದಿದ್ದಾರೆ, ಮಾಧ್ಯಮ ಸ್ನೇಹಿತರು ಇಲ್ಲಿವರೆಗೂ ಬಂದಿದ್ದೀರಾ. ಈ ನಾಲ್ಕೂವರೆ ವರ್ಷಗಳ ತಮ್ಮ ಸಹಕಾರ ಮತ್ತೆ ತಮ್ಮ ಒಂದು ಬೆಂಬಲ ಹೇಗೆ ನಮಗೆ ಕೊಡ್ತಾ ಇದ್ರು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಬಡಮಗಂದ ಏನಾದರೂ ತಪ್ಪುಗಳಾಗಿದ್ರೆ ಆ ತಪ್ಪುಗಳನ್ನ ತಿದ್ದುವಂತ ಕೆಲಸ ಮಾಡಿ ಜನರಿಗೆ ಮತ್ತು ನಮ್ಮ ಕೆಜಿಎಫ್ ತಾಲೂಕಿನ ನಾಗರಿಕರಿಗೆ ಒಳ್ಳೆಯ ಸುದ್ದಿಗಳನ್ನು ಕೊಟ್ಟು ಒಳ್ಳೆಯದನ್ನು ಬಿಂಬಿಸೋದಂತಾಗಲಿ. ನಾನು ರೂಪಕಲಾ ಅವರಿಗೆ ಈ ಕ್ಷೇತ್ರದ ಸುಮಾರು ಐವತ್ತೊಂದು ಸಾವಿರ ಮತಗಳನ್ನು ಜಯಗಳಿಸಿ ಅವರು ಆಗಿರೋದಕ್ಕೆ ನಾನು ನಮ್ಮ ಕೆಜಿಎಫ್ ಜನತೆಯ ಪರವಾಗಿ, ನನ್ನ ಮೋಹನ್ ಕೃಷ್ಣ ಯುವಸೇನೆಯ ಪರವಾಗಿ, ವಿಶೇಷವಾಗಿ ನನ್ನ ಯುವ ನಾಯಕರ ಪರವಾಗಿ ಆಕೆಗೆ ನಾನು ಅಭಿನಂದನೆಗಳನ್ನು ಮಾಡಲಿಲ್ಲ ಅನ್ನೋ ಒಂದು ಬೇಜಾರು ಆಕ್ರೋಶ ಎಲ್ಲನೂ ಇದೆ. ನಿಂತ್ಕೊಂಡಿದ್ರೆ ಏನೋ ಒಂದು ಸಾಧನೆ ಮಾಡ್ತಾ ಇದ್ವಿ, ನಮ್ಮ ಮತಗಳೆಲ್ಲ ಕೂಡ ವ್ಯರ್ಥ ಆಯ್ತು, ನಾವು ಮಾಡಿದ ಕೆಲಸ ಐದು ವರ್ಷಗಳ ಕೆಲಸ ಎಲ್ಲ ಕೂಡ ವ್ಯರ್ಥ ಆಯ್ತು ಅನ್ನೋ ಬೇಜಾರು ಪ್ರತಿಯೊಬ್ಬರಿಗೂ ಕೂಡ ಇದೆ. ಆ ಒಂದು ನಿಟ್ಟಿನಲ್ಲಿ ಏನು ನಾವು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಕೂಡ ಇವತ್ತು ಮರೆತು ಮಾತಾಡಲಿಕ್ಕೆ, ಹಾಗೂ ನಮ್ಮ ಸಂಬಂಧಗಳನ್ನ, ನಮ್ಮ ಸ್ನೇಹಗಳನ್ನ, ನಮ್ಮ ಅಭಿಮಾನನ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗೋದಕ್ಕೋಸ್ಕರ, ಅದೇ ರೀತಿಯಾಗಿ ಅಣ್ಣವರ ಸೇವೆ ಏನಿದೆ ಅದನ್ನು ಕೂಡ ಕ್ಷೇತ್ರದಲ್ಲಿ ಮುಂದುವರಿಸ್ಕೊಂಡು ಹೋಗೋದಕ್ಕೋಸ್ಕರ ಇವತ್ತಿನ ದಿನ ಈ ಸಭೆಯನ್ನು ಕರೆಯಲಾಗಿದೆ. ನೀವೆಲ್ಲರೂ ಕೂಡ ಎಲ್ಲ ತುಂಬ ಜನ ಚುನಾವಣೆ ಬಂದ ತಕ್ಷಣ ಮನೆಯಲ್ಲಿದ್ದೇ ಹೋಗ್ತಾ ಇದ್ದವ್ರು ಕೂಡ ಆ ಸಮಯಕ್ಕೆ ಎದ್ದು ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಏನೋ ಒಂದು ಎರಡು ಕಾಸು ಸಂಪಾದನೆ ಮಾಡ್ಕೊಳ್ಳೋ ಅಂತ ನೋಡ್ತಾ ಇರೋಂಥ ಸಂದರ್ಭದಲ್ಲಿ ಯಾರೂ ಕೂಡ ಅಣ್ಣವರ ಕೈ ಬಿಡದೆ ಸ್ವಾಭಿಮಾನದ ಅಭ್ಯರ್ಥಿ ಪರ, ನಾವು ಅಭ್ಯರ್ಥಿ ಅಲ್ಲದೆ ಇರ್ಬೋದು ಆದರೂ ಕೂಡ ನಿಮ್ಮೆಲ್ಲರ ಬೆಂಬಲ ಪ್ರೀತಿ ವಿಶ್ವಾಸಕ್ಕೆ ಹಾಗೂ ನಮ್ಮ ಕ್ಷೇತ್ರದ ಜನತೆಗೆ ಅವರೇ ಅಭ್ಯರ್ಥಿ ಆಗಿದ್ದರು. ಕೊನೆ ಕ್ಷಣದವರೆಗೂ ಕೂಡ ತುಂಬ ಜನ ಅವರಿದ್ದಿದ್ರೆ ಅವರಿಗೆ ಮತ ನೀಡ್ತಾ ಇದ್ವಿ, ಇವಾಗ ಯಾರಿಗೆ ನಾವು ಮತ ನೀಡಬೇಕನ್ನೋ ಒಂದು ಕೊರಗಲ್ಲೇ ಸುಮಾರು ಜನ ನೋಟಾಗಿರ್ಬೋದು, ಬೇರೆ ಪಕ್ಷಗಳಾಗಿರ್ಬೋದು ಮತನ ನೀಡಿದ್ದೀರಿ. ನಿಮ್ಮೆಲ್ಲರ ಅಭಿಮಾನಕ್ಕೂ ಪ್ರೀತಿಗೂ ವಿಶ್ವಾಸಕ್ಕೆ ಎಲ್ರಿಗೂ ಕೂಡ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಅಂಡವರ ಪರವಾಗಿ ಹಾಗೂ ನಮ್ಮ ತಂಡದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಪ್ರತಿ ಸಾರಿ ಮಾನ್ಯ ಶಾಸಕರಾದಂತಹ ರೂಪಕಲಾ ಮೇಡಮ್ ಅವರು ಆ ಮಾರ್ಜಿನ್ ಅನ್ನು 51,000ಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಮೂಲಕ ಈ ಕ್ಷೇತ್ರದ ಶಾಸಕರಿಗೆ ನಾವು ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀವಿ. ಬಂದರು ಚಪ್ಪಾಳೆ ತಟ್ಟಬೇಕು. ನೋಡಿ, ನಾವು ರಾಜಕೀಯವಾಗಿ ಯೋಚನೆ ಮಾಡೋದು ಬೇರೆ, ನಾನು ಬಿಜೆಪಿ, ನಾನು JDS, ನಾನು ಕಾಂಗ್ರೆಸ್ ಮತ್ತೊಂದು ಬೇರೆ. ಕ್ಷೇತ್ರದ ಜನ ಅವ್ರಿಗೇನು ಬೆಂಬಲ ಕೊಟ್ಟಿದ್ದಾರೆ ಆ ಕ್ಷೇತ್ರದ ಜನರ ಎಲ್ಲ ಆ ಮತ ಹಾಕಿದಂಥ ಎಲ್ಲ ಮಹನೀಯರಿಗೆ ನಾವು ಅದನ್ನು ಗೌರವಿಸಬೇಕಾಗತ್ತೆ. ಜೊತೆಗೆ ಸಾಮಾನ್ಯ ನಾವು ಮಾತಾಡೋದೊಂದು ಮಾತು ಹೇಳ್ತೇವೆ, ನಿಮ್ಮ MLA ಅಂತ ಮಾತಾಡ್ತೇವೆ. ಯಾರಾದರೂ ಈ ಬುದ್ಧಿವಂತರು ಇದ್ರೆ, ನಮ್ಮ ಅಭಿಯಂತರು ಇದ್ರೆ ಒಂದು ಮಾತು ಹೇಳ್ತಾರೆ, ಏ ನಮ್ಗೆಲ್ಲರಿಗೂ MLA ಅಂತ. ನಾವು ಓಟ್ ಹಾಕಿದ್ವೋ, ಓಟ್ ಹಾಕಲಿಲ್ವೋ, ಕ್ಯಾನ್ವಾಸ್ ಮಾಡಿದ್ವೋ, ಕ್ಯಾನ್ವಾಸ್ ಮಾಡಲಿಲ್ವೋ, ಬಟ್ ಈ ಕ್ಷೇತ್ರದ ಶಾಸಕರಾಗಿದ್ದಾರೆ. ಆ ಮಹಾತಾಯಿಯವರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ, ಕಳೆದ 5 ವರ್ಷಗಳಲ್ಲಿ ನಿಮಗೆ ಒಂದಷ್ಟು ಬೇರೆ ಬೇರೆ ತಮ್ಮದೇ ಆದಂತಹ ಸೆಟ್ ಬ್ಯಾಕ್ಸ್ ಇತ್ತು, ಅದೆಲ್ಲವೂ ಕೂಡ ನಿವಾರಣೆ ಆಗಿದೆ. ಮಾನ್ಯ ಶಾಸಕರೇ, ದಯವಿಟ್ಟು ಕ್ಷೇತ್ರದ ಕಷ್ಟ ಸುಖ ಏನು ಸಾಮಾನ್ಯ ಜನರ ಆ ನೋವುಗಳಿಗೆ ಸ್ಪಂದಿಸುವಂತಹ ದೊಡ್ಡ ಗುಣ ಭಗವಂತ ನಿಮಗೆ ಕೊಡಲಿ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಬಯಸ್ತೀನಿ ಎಂದು ಬಂದುಗಳ. ಅದೆಲ್ಲವನ್ನು ಬಿಟ್ಟು ನಾವು ನಮ್ಮ ಮೋಹನ್ ಕೃಷ್ಣರವರ ಕಡೆ ಬಂದರೆ, ನಮಗೆಲ್ಲೋ ಒಂದು ಕಡೆ ನಾನು ಮೋಹನ್ ಕೃಷ್ಣಗೆ ಫೋನ್ ಮಾಡಿದ್ರೆ ಒಂದೇ ಮಾತು ಹೇಳ್ತೀನಿ, ಇಡೀ ಕ್ಷೇತ್ರದಲ್ಲಿ ನಿಮಗೊಂದು ಹೆಸರಿತ್ತು, ನೀವು ನಂಬ್ತೀರೋ ಇಲ್ವೋ, ಮೋಹನ್ ಕೃಷ್ಣಗೆ ಟಿಕೆಟ್ ಆಗಿಲ್ಲ ಅಂತ KGF ಅಲ್ಲಿ ಓಡಾಡಕ್ಕೆ ಹೋದ್ರೆ ಪ್ರತಿಯೊಬ್ಬರು ಹೇಳೋರು, ರೀ ಅವ್ರು ಕಂಟೆಸ್ಟ್ ಮಾಡಕ್ಕೆ ಕೇಳ್ರಿ, ಇಂಡಿಪೆಂಡೆಂಟ್ ಅಲ್ಲದ ಕಂಟೆಸ್ಟ್ ಮಾಡಲಿ, ಪಕ್ಷದಲ್ಲಿ ಕಂಟೆಸ್ಟ್ ಮಾಡಲಿ, ನಮ್ಮ ಬೆಂಬಲ ಅವ್ರು ಕೊಡ್ತೀವಿ ಅನ್ನುವಂತಹ KGF ನ ಜನ ಕನಿಷ್ಠ ಅಂತ ಹೇಳಿದ್ರೆ 1,000 ಜನ ಮಾತು ಹೇಳ್ತಿರ್ತಾರೆ. ಆ ಮಾತನ್ನು ನಾನು ಹೇಳ್ತಾ ಇದ್ದೆ, ಇಲ್ಲ ಮೋಹನ್ ಸರ್ ಒಳ್ಳೆ ಅಭಿಪ್ರಾಯ ಇತ್ತು, ಎಲ್ಲ ಒಂದು ಕಡೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅಂತ, ಬಟ್ ಬೇರೆ ಬೇರೆ ಕಾರಣಗಳಿಂದ ನಾವು ಇಂಡಿಪೆಂಡೆಂಟ್ ಆಗಲಿ ಕ್ಷೇತ್ರದ ಬೇರೆ ಪಕ್ಷದ ಕಡೆಯಿಂದ ಹೋಗೋಕ್ಕೆ ನಮ್ಮ ಕೈಯಲ್ಲಿ ಸಾಧ್ಯ ಆಗಲಿಲ್ಲ, ಅದು ಕೂಡ ನಮಗೆ ಇದಾಯಿತು ಅಂತ ಹೇಳ್ಬಿಟ್ಟು ಇವತ್ತು ಹೇಳ್ತೀನಿ ನನ್ನ ಬಂಧುಗಳೇ, ಈ ಕ್ಷೇತ್ರದಲ್ಲಿ ಯಾರೋ ಎಲೆಕ್ಷನ್ ಗೆದ್ದಿರ್ಬೋದು, ಆದ್ರೆ ಮೋಹನ್ ಕೃಷ್ಣಗೆ ಅಂತ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂದು ಹೆಸರಿದೆ. ನೀವು ಯಾವುದೇ ಊರಿಗೋಗಿ ಮೋಹನ್ ಕೃಷ್ಣ
मोहन कृष्ण पर्वादी देवरण्ता See, let him go to any village of the constituency. ನೀವು ಕೆ ಜಿ ಎಫ್ ಹೋಗಿ ಹೆಸರಿದೆ, ಪ್ರತಿ ಊರಲ್ಲಿ ಹೆಸರಿದೆ. ನನಗನ್ಸುತ್ತೆ ಬಹುಶಃ ಈ ಜಿಲ್ಲಾ ಮಂತ್ರಿಗಳಾಗಲಿ, ಇಲ್ಲಿನ ಶಾಸಕರಾಗಲಿ, ಮತ್ತೊಬ್ಬರಿಗಾಗಲಿ ಸಿಗದೇ ಇರುವಂತಹ ಒಂದು ವಿಶೇಷ ಆದರ ಅಭಿಮಾನ ಈ ಕ್ಷೇತ್ರದ ಜನ ಮೋಹನ್ ಕೃಷ್ಣ ಅವರನ್ನು ಕೊಟ್ಟಿದ್ದಾರೆ. ನಾನು ಒಂದು ಹೇಳ್ತೇನೆ, ನಾವು ಪದೇ ಪದೇ ಹೇಳ್ತಾ ಇರ್ತೇವೆ, ಮೋಹನ್ ಕೃಷ್ಣ ಅವರು ನಾವು ಅವರಪ್ಪ ಶ್ರೀಮಂತ ಅಲ್ಲ, ಅವರಮ್ಮ ಶ್ರೀಮಂತ ಇಲ್ಲ, ತೀರಾ ಬಡ ಕುಟುಂಬದಿಂದ ಬಂದವರು. ಈ ಮಟ್ಟಕ್ಕೆ ಬರಬೇಕು ಅಂತ ಹೇಳಿದ್ರೆ, ಈ ಕ್ಷೇತ್ರದ ಜನ ಈ ಆಶೀರ್ವಾದ ಸಿಗಬೇಕು ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ನಾವು ಎಲ್ಲರೂ ಕೂಡ ಪುಣ್ಯ ಮಾಡಿದ್ವಿ ಅಂತ ಹೇಳಿದ್ರು. ಒಂದು ನಮಗೆ ಗೌರವ ಇದೆ, ಯಾರಾದರೂ ಒಬ್ಬರ ಬಗ್ಗೆ ಓಟ್ ಕೇಳಬೇಕು ಅಂದಾಗ ನಾವು ಹಿಂದೆ ಮುಂದೆ ನೋಡ್ತೇವೆ. ನಾನು ಹೇಳಬಾರ್ದು, ಈಗ ನಮ್ಮ ಮನೆಗೂ ಕೂಡ ಯಾರೋ ಒಬ್ಬರು ಮಾಜಿ ಶಾಸಕರು ಬಂದರು, ಇನ್ನೊಬ್ಬ ಮಾಜಿ ಶಾಸಕರು ಬಂದು ಎಲ್ಲರೂ ಬಂದರು. ನಾವು ಮೊನ್ನೆ ಮೋಹನ್ ಕೃಷ್ಣ ಅವ್ರು ಮಾತಾಡುವಾಗ ಆ ವ್ಯಕ್ತಿಗಳ ಬಗ್ಗೆ ನಾವು ಓಟ್ ಕೇಳಬಂದಾಗ ನಮ್ಮ ಮನಸ್ಸು ಒಪ್ಪಲಿಲ್ಲ. ಯಾಕೆ ಅಂದರೆ ಅವರು ತಮ್ಮದೇ ಆದಂತಹ ಲೋಪಗಳು ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ರು. ಆದರೆ ಮೋಹನ್ ಕೃಷ್ಣ ವಿಷಯಕ್ಕೆ ಬಂದಾಗ ನೂರಕ್ಕೆ ನೂರು ರಾಜಾರೋಷವಾಗಿ ಈ ಕ್ಷೇತ್ರದಲ್ಲಿ ಓಟ್ ಕೇಳಬೇಕು. ಯಾಕೆಂದ್ರೆ ಲಾಸ್ಟ್ ಟೈಮ್ ಹೇಳಿದ್ವಿ, ಯಾವುದೇ ಒಂದು ಸಣ್ಣ ತಪ್ಪು ಕೂಡ ನಾವು ಮಾಡಿರಲಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ಲ, ಎಲ್ಲೂ ವಸೂಲಿ ಮಾಡಿಲ್ಲ, ಯಾರನ್ನು ಯಾಮಾರಿಸಿಲ್ಲ, ಎಲ್ಲೂ ಸುಳ್ಳು ಹೇಳಲಿಲ್ಲ. ಅದು ಹೈಕಮಾಂಡ್ ತನಕ ಹೋಗಿತ್ತು, ಹೈಕಮಾಂಡ್ ತನಕ ಹೋಗಿತ್ತು. ನನಗೆ ಖುಷಿ ಇದೆ, ಅದೇ ರಾಜ್ಯ ಕಚೇರಿಗೆ ಹೋದಾಗ ಮಾನ್ಯ ಶೋಭಾ ಕರಂದ್ಲಾಜೆ ಮೇಡಮ್ ಅವರು, ಕೇಂದ್ರ ಸಚಿವರವರು ಬೆನ್ನು ತಟ್ಟಿ ಹೇಳಿದ್ರು, ಏ ಮೋಹನ್ ಕೃಷ್ಣ ನನ್ನ ತಮ್ಮನ ಸ್ಥಾನದಲ್ಲಿ ಇದೆಯಾ, ನಿನ್ ಪಕ್ಷ ಬಿಟ್ಟು ಹೋಗ್ಬೇಡ, ನಿನ್ ಜೊತೆ ಇದ್ದೀವಿ ಹೋಗು ಅಂತ ಹೇಳ್ಬಿಟ್ಟು ಬೆನ್ನು ತಟ್ಟಿ ಕಳಿಸಿದ್ದಾರೆ. ನಂಬಿಕೆ ಇದೆ ಭಗವಂತ ಎಲ್ಲೋ ಒಂದು ಕಡೆ ನಮ್ಗೆ ಒಳ್ಳೇದಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಒಂದು ಇದನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಸೇರಿ ಇದು ಮಾಡಿದ್ದೇವೆ. ನನಗೆ ಇನ್ನೂ ಖುಷಿ ಏನು ಗೊತ್ತಾ, ನಮಗೆ ಟಿಕೆಟ್ ಸಿಗಲಿಲ್ಲ, ನಾವು ಎಲೆಕ್ಷನ್ ಕಂಟೆಸ್ಟ್ ಮಾಡಿಲ್ಲ, ಆದರೂ ಕೂಡ ನೀವಿಷ್ಟು ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಲ್ಲ. ಅನಂತ ನಮಸ್ಕಾರಗಳು. ಏನೇ ಇತ್ತು ದಿವಸ ನಾವು ಚುನಾವಣೆ ಬಂದಿದೆ, ಆದರೆ ಚುನಾವಣೆ ಬಂದಿರೋದು ಮಾತ್ರ ಬರೀ 5 ವರ್ಷಕ್ಕೊಂದ್ಸರಿ ಬರುತ್ತೆ, ಆದರೆ ನಮ್ಮ ನಾಯಕರು ಮಾತ್ರ ನಮ್ಮ ಜೊತೆ ಸದಾಕಾಲ ಅಂದರೆ 24x7 ಅಂದರೆ 24/7 ಯಾವತ್ತೂ ಕೂಡ ನಮ್ಮ ಜೊತೆ ಇರ್ತಾರೆ. ಅದಕ್ಕೋಸ್ಕರ ನಾವು ತುಂಬ ತುಂಬ ಧನ್ಯವಾದ ಹೇಳಬೇಕು ಅವ್ರಿಗೆ. ಯಾಕಂತ ಚುನಾವಣೆ ಬಂದಾಗ ನಮ್ಮ ಮನೆ ಬಗಲಿಗೆಲ್ಲರೂ ಬರ್ತಾರೆ ಹೋಗ್ತಾರೆ, ಆದರೂ ಕೂಡ ನಮ್ಮ ಸುಖ ದುಃಖ ಕಷ್ಟ ನೋವುಗಳಿಗೆ ಕೂಡ ಯಾವತ್ತೂ ಕೂಡ ಸ್ಪಂದಿಸ್ತಾ ಇರುವಂತಹ ಏಕೈಕ ಮುಖಂಡ ಯಾರೋ ಇದ್ದಾರೆ ಅಂತ ಹೇಳಿದ್ರೆ ಅವರು ನಮ್ಮ ಮೋಹನ್ ಕೃಷ್ಣರ್ ಅವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಇವತ್ತು ಎಲ್ಲ ನಮ್ಮ ಕಷ್ಟ ಸುಖ ಅನ್ಸ್ತಾ ಇದ್ರೆ ಇದರಲ್ಲಿ ಜಾಸ್ತಿ ನೋವೇ ಎಲ್ಲ ಹೇಳ್ತಾ ಇದ್ರೆ, ಆದರೂ ಕೂಡ ಇದರಲ್ಲಿ ಒಂದು ನಾವು ಕಷ್ಟದಲ್ಲಿ ಅಂದ್ರೆ ಕಷ್ಟ ಬಂದ್ರೆ ನಮ್ಗೆ ಸುಖ ಸುಖದ ಅಂದ್ರೆ ಏನು ಅಂತ ಗೊತ್ತಾಗೋದು. ಅದಕ್ಕೋಸ್ಕರ ನಾವು ಅದನ್ನೆಲ್ಲ ಮರ್ತು ಬಿಟ್ಟು ಮುಂದಿನ ದಿವಸಗಳಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಅಂತ ನಾವು ಧೈರ್ಯ ತುಂಬಬೇಕು. ಅಂದ್ರೆ ನಾವು ನಮ್ಮ ಮುಖಂಡರು ಏನಿದ್ದಾರೆ ಎಲ್ಲರೂ ಕೂಡ ಮೋಹನ್ ಕೃಷ್ಣನ್ ಅವ್ರಿಗೆ ನಾವು ಧೈರ್ಯ ತುಂಬಬೇಕು. ಅಣ್ಣ ನಾವೆಲ್ಲ ಇದೀವಿ ನಿಮ್ ಜೊತೆ, ನೀವು ನಮ್ಮ ಮುಂದೆ ನಡೀರಿ, ಹಿಂದೆ ನಾವಿದ್ದೀವಿ ಅಂತ ಹೇಳಿ ನಾವೆಲ್ಲ ಕೂಡ ಧೈರ್ಯ ತುಂಬಿದ್ರೆ ನಮ್ಮ ಏನು ಈ ಕೆಜಪ್ಪು ಕ್ಷೇತ್ರ ಇದೆ ಇದು ಕೂಡ ನಾವು ಅಭಿವೃದ್ಧಿಯ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಹಕಾರ ಆಗುತ್ತೆ.